LibreOffice Writer tool ಬಳಸಿ ಒಂದು ಡಾಕ್ಯುಮೆಂಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಕ್ರಿಯೇಟ್ ಮಾಡಿದಂತಹ ಡಾಕ್ಯುಮೆಂಟ್ ಅನ್ನು ಹೇಗೆ ಸೇವ್ ಮಾಡೋದು ಅನ್ನೋದನ್ನು ನಾವು ಇವಾಗ ಕಲ್ತ್ಕೊಳ್ಳೋಣ. ಮೊಟ್ಟ ಮೊದಲು LibreOffice Writer ಅನ್ನು ಹೇಗೆ ಲಾಂಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಕಂಪ್ಯೂಟರ್ ಪರದೆ ಮೇಲೆ ನಮಗೆ ಏನು ಮೆನು ಅನ್ನುವಂತಹ ಬಟನ್ ಕಾಣಿಸ್ತಾ ಇದೆ, ಅದರ ಮೇಲೆ ಮೊದಲು ನಾವು ಕ್ಲಿಕ್ ಮಾಡೋಣ. ನಂತರ ಆಲ್ ಅಪ್ಲಿಕೇಶನ್ಸ್ ಕೆಳಗಡೆ ಆಫೀಸ್ನಲ್ಲಿ LibreOffice Writer ಅನ್ನುವಂತಹ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. LibreOffice Writer ಟೂಲ್ ಇವಾಗ ಲಾಂಚ್ ಆಗಿದೆ. ಈ ಓಪನ್ ಆಗಿರುವಂತಹ LibreOffice Writer ಏನಿದೆ, ಇಲ್ಲಿ ಖಾಲಿಯಾದಂತಹ ಜಾಗವನ್ನು ನೀವೇನು ಗಮನಿಸ್ತಾ ಇದ್ದೀರಾ, ಇಲ್ಲಿ ನಾವು ನಮಗೆ ಬೇಕಾದಂತಹ ಟೆಕ್ಸ್ಟನ್ನು ನಾವು ಟೈಪ್ ಮಾಡಿಕೊಂಡು ನಾವು ಅದನ್ನು ಸೇವ್ ಮಾಡಿಟ್ಕೊಳ್ಬಹುದು. ಮೊದಲು ನಾನಿಲ್ಲಿ ನನ್ನ ಶಾಲೆಯ ಹೆಸರನ್ನು ನಾನಿಲ್ಲಿ ಟೈಪ್ ಮಾಡ್ತೀನಿ, GHS ಬೇಗೂರ್ ಬೆಂಗಳೂರು. ನನ್ನ ಶಾಲೆಯ ಹೆಸರನ್ನು ನಾನು ಟೈಪ್ ಮಾಡಿದ್ದೀನಿ. ನೀವಿಲ್ಲಿ ಗಮನಿಸಿ ಅನ್ಟೈಟಲ್ಡ್ ಅಂದರೆ ಈಗ ನಾನು ಕ್ರಿಯೇಟ್ ಮಾಡಿದಂತಹ ಏನು ಡಾಕ್ಯುಮೆಂಟ್ ಇದೆ ಅದು ಯಾವುದೇ ಒಂದು ನಿರ್ದಿಷ್ಟ ಹೆಸರನ್ನು ತೆಗೆದುಕೊಂಡಿಲ್ಲ. ಆದರೆ ಈ ಡಾಕ್ಯುಮೆಂಟನ್ನು ನಾನು ಯಾವುದೇ ಒಂದು ಹೆಸರಿನಿಂದ ನಾನು ಸೇವ್ ಮಾಡಿಟ್ಕೊಳ್ಬಹುದು. ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ಫೈಲ್ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡೋಣ. ನಂತರ ಸೇವ್ ಆ್ಯಸ್ ಅನ್ನುವಂತಹ ಮತ್ತೊಂದು ಆಯ್ಕೆ ನಮಗೆ ಇಲ್ಲಿ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲೊಂದು ಪರದೆ ಕಾಣಿಸ್ತಾ ಇದೆ. ಇದರಲ್ಲಿ ಯಾವ ಹೆಸರಿನಲ್ಲಿ ನಾನು ಈ ಡಾಕ್ಯುಮೆಂಟನ್ನು ಸೇವ್ ಮಾಡಬೇಕು ಅಂತ ಇದು ನಮಗೆ ಕೇಳ್ತಾ ಇದೆ. ಇಲ್ಲಿ ನಾನು ನನ್ನ ಶಾಲೆಯ ಹೆಸರನ್ನು ನಾನು ಟೈಪ್ ಮಾಡಿರೋದ್ರಿಂದ ಈ ಒಂದು ಡಾಕ್ಯುಮೆಂಟನ್ನು ಹೆಸರನ್ನು ನಾನು ಮೈ ಸ್ಕೂಲ್ ಅನ್ನುವಂತಹ ಒಂದು ಹೆಸರಿನಿಂದನೇ ಸೇವ್ ಮಾಡ್ತಾ ಇದ್ದೀನಿ. ಮೈ ಸ್ಕೂಲ್ ಅಂತ ಟೈಪ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅನ್ನುವಂತಹ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡೋದಕ್ಕೆ ಮುಂಚೆ ಈ ಡಾಕ್ಯುಮೆಂಟನ್ನು ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಸೇವ್ ಬಟನ್ನ ಮೇಲೆ ಕ್ಲಿಕ್ ಮಾಡೋಣ. ನೀವೀಗ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ ಈಗ ಮೈ ಸ್ಕೂಲ್ ಅನ್ನುವಂತಹ ಹೆಸರಿನಿಂದ ಸೇವ್ ಆಗಿದೆ. ಈಗ ಈ ಡಾಕ್ಯುಮೆಂಟನ್ನು ನಾವು ಕ್ಲೋಸ್ ಮಾಡೋಣ. ಈಗ ಈ ಡೆಸ್ಕ್ಟಾಪ್ನಲ್ಲಿ ನಾನೀಗ ಮಾಡಿದಂತಹ ಮೈ ಸ್ಕೂಲ್ ಡಾಕ್ಯುಮೆಂಟ್ ಇಲ್ಲಿ ಸೇವ್ ಆಗಿದೆ. ಇದನ್ನು ನಾನು ಮತ್ತೆ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ನಾನು ಕ್ರಿಯೇಟ್ ಮಾಡಿದಂತಹ ಮೈ ಸ್ಕೂಲ್ ಡಾಕ್ಯುಮೆಂಟ್ ಮತ್ತೊಮ್ಮೆ ಈಗ ಓಪನ್ ಆಗಿದೆ. ಇದರಲ್ಲಿ ನಾನು ನನಗೆ ಬೇಕಾದಂತಹ ಟೆಕ್ಸ್ಟನ್ನು ಮತ್ತೊಮ್ಮೆ ಟೈಪ್ ಮಾಡಿ ನಾನು ಸೇವ್ ಮಾಡಿಟ್ಕೊಳ್ಬೋದು. ಈಗ ನಾನು ಈ ಸ್ಕೂಲ್ನ ಅಡ್ರೆಸ್ನ ಕೆಳಗಡೆ ಮತ್ತೊಂದು ಹೆಸರನ್ನು ಟೈಪ್ ಮಾಡ್ತೀನಿ, ಕರ್ನಾಟಕ ಅಂತ ನಾನು ಟೈಪ್ ಮಾಡ್ತೀನಿ. ಈಗ ನಾನು ಟೈಪ್ ಮಾಡಿದಂತಹ ಟೆಕ್ಸ್ಟ್ನ ಜೊತೆಗೆ ಈ ಡಾಕ್ಯುಮೆಂಟ್ ಮತ್ತೊಮ್ಮೆ ಸೇವ್ ಆಗಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಗಮನಿಸಿ, ಫೈಲ್ ಆಪ್ಷನ್ನಿಗೆ ಮತ್ತೊಮ್ಮೆ ಹೋಗಿ ಈಗ ನೀವು ಸೇವ್ ಅನ್ನುವಂಥ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಾಗತ್ತೆ. ಈಗ ಮೈ ಸ್ಕೂಲ್ ಡಾಕ್ಯುಮೆಂಟ್ ಮತ್ತೊಮ್ಮೆ ಸೇವ್ ಆಗಿದೆ. ಇದನ್ನು ನಾವು ಕ್ಲೋಸ್ ಮಾಡೋಣ. ಈಗ ಡೆಸ್ಕ್ಟಾಪ್ ಮೇಲೆ ನಾವು ಮೊದಲು ಕೂಡ ಸೇವ್ ಮಾಡಿದ್ವಿ, ಈಗಲೂ ಕೂಡ ಅದು ಆ ಡಾಕ್ಯುಮೆಂಟ್ ಡೆಸ್ಕ್ಟಾಪ್ ಮೇಲೆ ಇದೆ. ಈಗ ನಾನು ಮತ್ತೊಮ್ಮೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ಗಮನಿಸಿ ಇಲ್ಲಿ ನೀವು ನಾನು ಟೈಪ್ ಮಾಡಿದಂತಹ ಟೆಕ್ಸ್ಟ್ ಎಲ್ಲವೂ ಕೂಡ ಈ ಡಾಕ್ಯುಮೆಂಟಲ್ಲಿ ಸೇವ್ ಆಗಿದೆ. ಹಾಗಾದರೆ ಇವತ್ತು ನೀವು LibreOffice Writer ಟೂಲನ್ನು ಹೇಗೆ ಲಾಂಚ್ ಮಾಡೋದು, ಟೆಕ್ಸ್ಟನ್ನು ಹೇಗೆ ಟೈಪ್ ಮಾಡೋದು ಮತ್ತು ಆ ಡಾಕ್ಯುಮೆಂಟನ್ನು ಹೇಗೆ ಸೇವ್ ಮಾಡಿಟ್ಕೊಳ್ಳೋದು ಅನ್ನೋದನ್ನು ಕಲ್ತ್ಕೊಂಡ್ರಿ.